Hello everyone, once again welcome back to my channel. So ivattu weight loss recipe day 21 alidivi. ಬೆಳಗ್ಗೆ ಎದ್ದಿದ ತಕ್ಷಣನೇ ನಾನು ಯಾವ ರೀತಿ ಟ್ಯಾಬ್ಲೆಟ್ಸ್ ತಿಂತೀನೋ ಅದನ್ನು ವಾರ್ಮ್ ವಾಟರಲ್ಲಿ ತೊಗೊಂಡಿದ್ದೀನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟು, ಸೊ ಈ ಟ್ಯಾಬ್ಲೆಟ್ ತೊಗೊಂಡು 45 minutes ಆದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ಹಾಗಾಗಿ ನಾನು ಫಸ್ಟ್ ಟ್ಯಾಬ್ಲೆಟ್ ತೊಗೊಂಡು ಮಿಕ್ಕಿರೋ ಆ ಟೈಮಲ್ಲಿ ನಾನು ಪ್ರಿಪೇರ್ ಮಾಡಿಬಿಡ್ತೀನಿ. ಸೊ ಇವತ್ತು ನಾನು ಬಾಸುಮತಿ ರೈಸ್ದು ವೆಜಿಟೇಬಲ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆಲ್ಲ ಇಂಗ್ರೀಡಿಯೆಂಟು ತೋರಿಸಿದ್ದೀನಿ ನಿಮಗೆ. ಸೊ ಫಸ್ಟ್ಗೆ ಅದರಲ್ಲಿರೋಂಥದ್ದು ಸ್ವಲ್ಪ ಸೋಂಬು, ಸ್ವಲ್ಪ ಕಾಳುಮೆಣಸು, ಹಸಿ ಮೆಣಸಿನಕಾಯಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದೊಂದು ಕೈ, ಎಷ್ಟು ರೇಷೋ ತೊಗೊಳ್ತಿರೋ ಸೇಮ್ ರೇಷೋನ ಹಾಕಬೇಕು. ಸೊ ಅದನ್ನು ಒಂದು ಪೇಸ್ಟ್ ಮಾಡಿ ಇಟ್ಕೊಂಬಿಡೋಣ. ನೆಕ್ಸ್ಟು, ಸೊ ಒಂದು ಪಾತ್ರೆಗೆ 2 spoons ತುಪ್ಪ ಬಿಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಎಣ್ಣೆ, 2 spoons ಎಣ್ಣೆ, ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನೆಕ್ಸ್ಟು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ತೀನಿ. ಚಕ್ಕೆ, ಲವಂಗ, ಸ್ಟಾರ್, ಇನ್ನೇನೇನು ಸ್ಪೈಸಸ್ ಆ್ಯಡ್ ಮಾಡ್ತಿರೋ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಪಲಾವ್ ಎಲೆ ಮತ್ತು ಮೊಗ್ಗು ಅಂತೆಲ್ಲ ಬರುತ್ತಲ್ಲ ಅದೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಆನಿಯನ್, 2 ದೊಡ್ಡ ಸೈಜ್ ಆನಿಯನ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಫ್ರೈ ಮಾಡ್ತೀನಿ. ತುಂಬ ದಿನ ಡಯಟಲ್ಲಿತ್ತು, ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿ ಒಂದು ಮಾಡೋಣ ಅಂದ್ಕೊಂಡು ಈ ಪಲಾವ್ ಮಾಡ್ತಾಯಿದ್ದೀನಿ. ಸೊ ಇದು ಬಿರಿಯಾನಿ ರೀತಿ ಇರುತ್ತೆ, ಚೆನ್ನಾಗಿ ಟೇಸ್ಟಾಗೂ ಇರುತ್ತೆ. ಇದ್ರಲ್ಲಿ ತುಂಬ ತರಕಾರಿ ಕಾಳುಗಳು ಅದೆಲ್ಲ ಹಾಕ್ತಾ ಇರೋದ್ರಿಂದ ನಿಮಗೇನು ಅಷ್ಟು ವೆಯ್ಟು ಬೀಳಲ್ಲ. ಬಾಸುಮತಿ ರೈಸ್ ಆಲ್ಮೋಸ್ಟ್ ಸ್ವಲ್ಪ ನಾರ್ಮಲ್ ರೈಸ್ಗಿಂತ ಎಕ್ಸ್ಟ್ರಾ ವೆಯ್ಟ್ ಬೀಳುತ್ತೆ. ಬಟ್ ಮಿಕ್ಕಿದ್ದು ಆಫ್ಟರ್ನೂನ್ ನೈಟ್ ಬಂದು ಸ್ವಲ್ಪ ನಾವು ಲಿಮಿಟೆಡ್ ಫುಡ್ಡನ್ನು ತೊಗೋಬೇಕು. ಹಂಗಾಗಿ ಮಾರ್ನಿಂಗ್ ಸ್ವಲ್ಪ ಹೆವಿಯಾಗಿದ್ದರೂ ಪ್ರಾಬ್ಲಮ್ ಇಲ್ಲ, ಇದನ್ನು ತುಂಬ ಲಿಮಿಟಾಗಿ ತಿನ್ನಬೇಕು. ನೆಕ್ಸ್ಟ್ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 tomato, ಮೀಡಿಯಮ್ ಸೈಜ್ ಟೊಮೊಟೊ. ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ರುಬ್ಕೊಂಡಿದ್ದೀವಲ್ವ ಮಿಕ್ಸಿ ಜಾರಿಗೆ, ಆ ಪೇಸ್ಟನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡಿ, ಹಸಿ ವಾಸನೆ ಹೋಗೋ ತನಕ. ಅದಾದಮೇಲೆ ನಾವು ಹೆಚ್ಚಿಟ್ಟಿರೋ ತರಕಾರಿಗಳು, ಇಲ್ಲಿ ನಾನು ಬೀನ್ಸು, ಕ್ಯಾರೆಟು, ನೋಕಲ್ಲು, ಕಾಳುಗಳು ಅಂದರೆ ಅವರೆಕಾಳು, ಬಟಾಣಿ, ಇನ್ನೇನು ನಿಮಗೆ ತರಕಾರಿ ಸಿಗುತ್ತೋ ಅದೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಸೊ ಕ್ಯಾರೆಟೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟ್ ಕಮ್ಮಿ ಮಾಡ್ಕೊಳ್ಳಿ, ಯಾಕಂದರೆ ಅದು ಸ್ವೀಟ್ ಕೊಟ್ಬಿಡುತ್ತೆ ಅದಕ್ಕೋಸ್ಕರ. ನೆಕ್ಸ್ಟು ಒಂದು 2 spoons ಬಿರಿಯಾನಿ ಮಸಾಲನ ಆ್ಯಡ್ ಮಾಡ್ತಿದ್ದೀನಿ. ಸೊ ಇದು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಹಾಗೆ ಅದು ಫುಲ್ಲು ಆ ನೀರಲ್ಲಿ ಸ್ವಲ್ಪ ಆವಿಯಾಗಿ ಬೇಯಲಿ ಅನ್ನೋಕ್ಕೋಸ್ಕರ ಸ್ವಲ್ಪ ಕರ್ಡ್, ಒಂದು 3-4 spoons ಕರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯೂಸ್ ಮಾಡಿಬಿಟ್ಟು ಅದನ್ನು ಹಾಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೇಯಕ್ಕೆ ಬಿಟ್ಬಿಡಿ. ಇದು ಬಂದು ನೀವು ರೈಸಲ್ಲಿ ಬೇಡ ಅಂದರೆ, ನಿಮಗೆ ಬೇಗ ವೆಯ್ಟ್ ಹತ್ತಬಾರ್ದಂದರೆ ಮಿಲ್ಲೆಟ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಆಲ್ರೆಡಿ ನಾನು ಮಿಲ್ಲೆಟ್ಸಲ್ಲೆಲ್ಲ ಬಿಸಿಬೇಳೆ ಬಾತ್ ಮಾಡೋದು, ಪೊಂಗಲ್ ಮಾಡೋದೆಲ್ಲ ತೋರಿಸಿರ್ತೀನಿ. ಸೊ ಅಪ್ಕಮಿಂಗ್ ವೀಡಿಯೋಲ್ಲೂ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ಈ ರೈಸ್ ಬದಲು ನೀವು ಮಿಲ್ಲೆಟ್ಸ್ನು ಹಾಕೋಬೋದು, ಆದರೆ ಟೇಸ್ಟ್ ಡಿಫರ್ ಆಗುತ್ತೆ ಅಷ್ಟೇ. ಟೇಸ್ಟಿಯಾಗಿರುತ್ತೆ ಬಾಸುಮತಿ ರೈಸು, ಬಟ್ ನಮಗೆ ವೆಯ್ಟು ಜಾಸ್ತಿ ಆಗುತ್ತೆ. ಸೊ ಬಾಸುಮತಿ ರೈಸ್ ತೊಗೋಬೇಕಾದ್ರೆ ಇದು 1 glass ರೈಸ್ ತೊಗೊಂಡ್ರೆ 1 1/2 glass ಬಂದು ನಾವು ನೀರು ತೊಗೋಬೇಕು ಅಷ್ಟೇ, 1/2 glass ಎಕ್ಸ್ಟ್ರಾ ತೊಗೋಬೇಕು. ಅದು ಇಲ್ಲದೆ ದಮ್ ಹಾಕ್ತಾ ಇದ್ದೀವಿ. ತರಕಾರಿಗಳಲ್ಲೂ ಸ್ವಲ್ಪ ನೀರಿರುತ್ತೆ, ಸ್ವಲ್ಪ ಲೆಮನ್ ಹಿಂಡ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಕುದಿತಾ ಇದೆ ಇವಾಗ, ತರಕಾರಿ ಎಲ್ಲ ಬೆಂದಿದೆ. ತರಕಾರಿ ಒಂದು 80% ಬೆಂದಾಗಲೇ ನೀರೆಲ್ಲ ಹಾಕಿಬಿಟ್ಟು ಈ ರೀತಿ ಕುದಿಯಾಕ್ಬಿಟ್ಟು ಅದಾದಮೇಲೆ ರೈಸ್ನ ಸೇರಿಸ್ಬಿಟ್ಟು ಮುಚ್ಚುಳ ಹಾಕಿ 1-10 minutes ಮೀಡಿಯಂ ಒಲೆ ಉರಿಯಲ್ಲೇ ಬೇಯಿಸ್ಬೇಕು. ಸೊ ಈ ಮೀಡಿಯಂ ಒಲೆ ಉರಿಯಲ್ಲಿ ಈ ಥರ ಬೇಯಿಸಿದಾಗ ಫುಲ್ಲು ಲೋ ಫ್ಲೇಮ್ ಮಾಡಿಬಿಡಿ. ಲೋ ಫ್ಲೇಮ್ ಮಾಡಿಬಿಟ್ಟು ಅದನ್ನು ಫುಲ್ಲು ಹಾಕಿ ಇಟ್ಬಿಡಿ. ಈ ನೋಡಿ ಈ ರೀತಿ ಬಂದಾಗ ಅದನ್ನು ದಮ್ ಹಾಕಿಬಿಡಿ. ಸೊ ದಮ್ ಬಂದು ನಾನು ನಾರ್ಮಲಾಗಿ ಎಗ್ ಬೇಯಿಸಿರೋ ಪಾತ್ರೆ ಬಿಸಿ ನೀರನ್ನೇ ತೆಗೆದು ದಮ್ ಇಟ್ಬಿಟ್ಟಿದ್ದೀನಿ. ಸೊ ಒಂದು 10 minutes ಫುಲ್ಲು ಮೀಡಿಯಂ ಒಲೆ ಉರಿಯಲ್ಲಿ 10 minutes ದಮ್ ಇಡಿ. 10 minutes ಆದಮೇಲೆ ಅದನ್ನ ಹಾಫ್ ಮಾಡಿಬಿಟ್ಟು ಮತ್ತೆ 10 minutes ಹಾಗೇ ಬಿಟ್ಬಿಡಿ. ಸೊ ಯಾವುದೇ ರೀತಿ ಫ್ಲೇಮ್ ಕೊಡಬೇಡಿ, ಆಫ್ ಮಾಡಿಬಿಟ್ಟು 10 minutes ಹಾಗೇ ಬಿಟ್ಬಿಡಿ. ಅದಾದಮೇಲೆ ಸರ್ವ್ ಮಾಡಿ. ಸೂಪರಾಗಿ ಉದುರುದುರಾಗಿ ದಮ್ ಬಾಸುಮತಿ ರೈಸ್ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಇದನ್ನು ನೀವು ರೈಸ್ ಬೇಡ ಅಂದರೆ ಮಿಲ್ಲೆಟ್ಸ್ ಯೂಸ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಟೇಸ್ಟಿಯಾಗೇ ಇರುತ್ತೆ, ಸೂಪರಾಗೂ ಇರುತ್ತೆ. ಸೊ ಸೂಪರಾಗಿ ಬಿಸಿ ಬಿಸಿ ಬಾಸುಮತಿ ರೈಸ್ ಬಿರಿಯಾನಿ ಆಯಿತು. ಮಾರ್ನಿಂಗೇ ನಾನು ಒಂದು ಎಗ್ಗು ಸ್ವಲ್ಪ ಸ್ವಲ್ಪ, ಎಷ್ಟು ಅಂದರೆ ಒಂದು ಚೂರೆ, ಒಂದು ಕರೆಕ್ಟಾಗಿ ತಿಂದರೆ ಒಂದು 4 ಬಾಯಿ ತಿನ್ಬೋದು ಅಷ್ಟೇ. ತರಕಾರಿಗಳೆಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ. ಸೊ ಇದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಎಗ್ ತೊಗೊಂಡಿದ್ದೀನಿ, ಸ್ವಲ್ಪ ಬೇಕು ಅಂದರೆ ಪಿಕ್ಕಲ್ ಹಾಕ್ಕೊಳ್ಳಿ ಅಷ್ಟೇ. ಸೊ ಸೂಪರಾಗಿ ರೆಡಿ ಆಯಿತು. ಇದರಲ್ಲಿ ನಾವು ಕೊತ್ತಂಬರಿ, ಪುದೀನ ಎಲ್ಲ ಆ್ಯಡ್ ಮಾಡಿದ್ವಿ, ಜಾಸ್ತಿ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ನಿಮಗೆ ಅಷ್ಟು ವೆಯ್ಟ್ ಬೀಳಲ್ಲ. ಅದು ಇಲ್ಲದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತೊಗೊಳ್ತಾ ಇದ್ದೀವಿ ಇದನ್ನು. ಸೊ ಮಿಕ್ಕಿದ ಕೆಲಸಗಳು ಮಾಡಬೇಕಾದ್ರೆ ಅದರಲ್ಲೇ ಕ್ಯಾಲರೀಸ್ ಎಲ್ಲ ಬರ್ನ್ ಆಗೋಗುತ್ತೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಂದು ವೆಜಿಟೇಬಲ್ ಬಿರಿಯಾನಿ ಪ್ಲಸ್ 1 egg. ಅದಾದಮೇಲೆ ಮಿಡ್ ಮಾರ್ನಿಂಗ್ ಬಂದು ನಾನು
ಒಂದು ಕಾಫಿ ಮಾಡಿ ಕುಡಿತಾ ಇದ್ದೀನಿ. ಸೊ ಮಿಡ್ ಮಾರ್ನಿಂಗ್ ಅಲ್ಲ, ಇದನ್ನು ಆಫ್ಟರ್ನೂನ್ ಲಂಚ್, ಯಾಕಂದರೆ ಬೆಳಗ್ಗೆ ಸ್ವಲ್ಪ ಪಲಾವ್ ತಿಂದಿರೋದ್ರಿಂದ ಸ್ವಲ್ಪ ನಾವು ಮಧ್ಯಾಹ್ನಕ್ಕೆ ಅಷ್ಟು ಜಾಸ್ತಿ ಏನೂ ತಿನ್ನೋಕ್ಕೆ ಹೋಗಬಾರ್ದು. ಹಾಗಾಗಿ ಸ್ವಲ್ಪ ಶುಂಠಿ ಏಲಕ್ಕಿ ಎಲ್ಲ ಹಾಕಿ ಒಂದು ಕಾಫಿ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಬರೀ ಕಾಫಿ ಬಿಸ್ಕೆಟ್ ಮಾತ್ರ ತಿಂತಾ ಇದ್ದೀನಿ ಅಷ್ಟೇ. ಮಧ್ಯಾಹ್ನ ಲಂಚ್ ಬಂದು ಇಷ್ಟೇ, ಇನ್ನೇನು ಜಾಸ್ತಿ ತೊಗೊಳ್ಳಲ್ಲ, ಯಾಕಂದರೆ ಬೆಳಗ್ಗೆ ನಾವು ಚೆನ್ನಾಗಿ ತಿಂದಿದ್ದೀವಿ. ಹಾಗಾಗಿ ಬರೀ ಒಂದು 3 ಬಿಸ್ಕೆಟ್ಟು ಆಮೇಲೆ ಒಂದು ಕಾಫಿ ಕುಡಿತೀನಿ ಅಷ್ಟೇ ಮಧ್ಯಾಹ್ನ. ಸೊ ನೈಟ್ ಡಿನ್ನರ್ ಬಂದು ಮಿಡಲಲ್ಲಿ ಚೆನ್ನಾಗಿ ನೀರು ಕುಡೀರಿ. ನಾನು ಈವ್ನಿಂಗ್ ಒಂದು ಕುಕ್ಕುಂಬರ್ ತಿಂದೆ, ಒಂದು ಅರ್ಧ ಕುಕ್ಕುಂಬರ್ ತಿಂದೆ. ಸೊ ಹೊಟ್ಟೆ ಹಸಿ ಆಗೋ ಥರ ಇತ್ತು, ಯಾಕಂದರೆ ಮಧ್ಯಾಹ್ನ ಸ್ವಲ್ಪ ತಿಂದಿದ್ದರಿಂದ. ಸೊ ನಾನು ಅರ್ಧ ಕುಕ್ಕುಂಬರು ಅಷ್ಟೇ ತಿಂದಿದ್ದು, ಬೇರೇನು ಜಾಸ್ತಿ ತಿಂದಿಲ್ಲ. ಮತ್ತು ಈವ್ನಿಂಗ್ ಬಂದು ನಾನು ಬೇಗ ಡಿನ್ನರ್ನ ಮುಗಿಸ್ಬಿಟ್ಟೆ, 7:00 ಒಳಗಡೆ ನಾನು ಡಿನ್ನರ್ ಮುಗಿಸ್ಬಿಟ್ಟೆ. ಸೊ ಇವಾಗ ಡಿನ್ನರ್ ಬಂದು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಬರೀ ಅಕ್ಕಿ ಹಿಟ್ಟು, ಯಾವುದೇ ರೀತಿ ರೈಸ್ ಹಾಕ್ಕೊಳ್ತಿಲ್ಲ. ಇದು ಬಂದು ನಾರ್ಮಲಾಗಿ ನಾವು ಮುದ್ದೆ ಮಾಡೋ ಥರ ಕುದಿಯೋ ನೀರಿಗೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಟ್ಕೊಂಡು, ಸೊ ಅದು ಆರದ ಮೇಲೆ ಈ ರೀತಿ ಡಾಂಗಲ್ಸ್ನ ಮಾಡಿಕೊಂಡು ಈ ರೀತಿ ಪ್ರೆಸ್ಸರಲ್ಲಿ ಪ್ರೆಸ್ ಮಾಡಿ ತೊಗೊಂಡ್ರೆ ಆಯಿತು. ಸೊ ಸೂಪರಾಗಿ ರೊಟ್ಟಿ ರೆಡಿ ಆಗುತ್ತೆ. ಆ ಥರ ಇಲ್ಲಾಂದರೆ ಕೈಯಲ್ಲಿ ಕೂಡ ನೀವು ತಟ್ಕೋಬೋದು. ಇದು ತುಂಬ ತೆಳುವಾಗಿರೋಂಥ ರೊಟ್ಟಿ, ನಾನಿಲ್ಲೊಂದು 2-3 ತಿಂತೀನಿ ಅಷ್ಟೇ. ಬಟ್ ಇದೇನು ಅಷ್ಟು ನಿಮಗೆ ವೆಯ್ಟ್ ಕೊಡಲ್ಲ, ತುಂಬಾ ನಿಮಗೆ ಫಿಲ್ಲಿಂಗ್ ಆಗಿರುತ್ತೆ. ಬಟ್ ಏನು ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ, ವೆಯ್ಟು ಕ್ಯಾಲರೀಸು ಕಮ್ಮಿ ಆಗಿರುತ್ತೆ. ಯಾಕಂದರೆ ಅದು ಸ್ವಲ್ಪ ಹಿಟ್ಟಲ್ವ, ಅಕ್ಕಿ ಹಿಟ್ಟಾಗಿದ್ರೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕ್ವಾಂಟಿಟಿ ಇರುತ್ತೆ, ಹಾಗಾಗಿ ನಮಗೆ ಫಿಲ್ಲಿಂಗ್ ಆಗಿರುತ್ತೆ. ಒಂದು 3 ತಿಂದ್ರೂ ತುಂಬ ಚೆನ್ನಾಗಿ ಫಿಲ್ಲಿಂಗ್ ಆಗಿರುತ್ತೆ, ಚೆನ್ನಾಗೂ ಟೇಸ್ಟು ಇರುತ್ತೆ ಅದು. ಸೊ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಕಲಸ್ಕೋಬೇಕಾದ್ರೆ, ತುಂಬ ಟೇಸ್ಟಾಗಿರುತ್ತೆ ಅಕ್ಕಿ ರೊಟ್ಟಿ. ಇದಕ್ಕೆ ಬಂದು ಎಲ್ಲ ರೀತಿಯ ಸಾಂಬಾರುಗಳು ಚೆನ್ನಾಗಿ ಸೂಟ್ ಆಗುತ್ತೆ. ನಾನ್ ವೆಜ್ ಐಟಮ್ ಅಂತೂ ಸಖತ್ತಾಗಿರುತ್ತೆ. ಬಟ್ ನೈಟಲ್ಲಿ ಸ್ವಲ್ಪ ಕಮ್ಮಿಯಾಗಿ ತಿನ್ನೋಣ ಅಂತಲೇ ಸ್ವಲ್ಪ ನಾನು ಕಡಲೆಬೇಳೆದು ಚಟ್ನಿ ಹಾಕ್ಕೊಂಡಿದ್ದೀನಿ. ಸೊ ಕಡಲೆಬೇಳೆ ಚಟ್ನಿ ಒಂಚೂರು ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನೂ ಇಲ್ಲ, ಸ್ವಲ್ಪ ಕೊಕೊನಟ್ ಒಂದು 4-5 ಪೀಸ್ ಹಾಕಿದ್ದೀನಿ. ಸೊ ಸ್ವಲ್ಪ ಕಡಲೆ ಚಟ್ನಿ ಕಡಲೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಮೇನ್ ಇಂಗ್ರೀಡಿಯೆಂಟ್ ಒಣಮೆಣಸಿನ್ಕಾಯಿ. ಸೊ ಇಷ್ಟು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ರುಬ್ಕೊಂಡು ಒಗ್ಗರಣೆ ಕೊಟ್ಕೊಂಬಿಡೋಣ ಅಷ್ಟೇ. ಈ ಅಕ್ಕಿ ರೊಟ್ಟಿ ಬಿಸಿ ಬಿಸಿ ತಿಂದ್ರೇ ತುಂಬ ಟೇಸ್ಟಾಗಿರುತ್ತೆ. ಸೊ ಫಸ್ಟು 2 ಹಾಕ್ಕೊಂಡಿದ್ದೀನಿ, ಇನ್ನೇನಾದರೂ ಬೇಕಿದ್ರೆ ಇನ್ನೊಂದೂ ತಿಂತೀನಿ. ಬಟ್ ಆಲ್ಮೋಸ್ಟ್ ನನಗೆ 2 ರೊಟ್ಟಿ ಸಾಕಾಗಿತ್ತು. ಆದರೆ ಮಲ್ಕೋಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಹೊಟ್ಟೆ ಹಸಿವಾಗೋ ಥರ ಫೀಲ್ ಆಯಿತು. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಒಂದು ಜೀರಿಗೆ ಕಾಫಿ ಮಾಡಿ ಕುಡಿದೆ. ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಚೂರು ಹನಿ ಹಾಕಿ ಕುಡಿದಿದ್ದೀನಿ. ಕಾಫಿ ಪೌಡರ್ ಏನೂ ಹಾಕ್ಕೊಂಡಿಲ್ಲ, ಬರೀ ಜೀರಿಗೆ ಥರನೇ, ಜೀರಿಗೆ ವಾಟರಲ್ಲೇ ಕುಡಿದ್ಬಿಟ್ಟೆ ಅಷ್ಟೇ. ಸೊ ಅಷ್ಟೇ ಫೀಲಿಂಗ್ ಆಗಿತ್ತು. ಏನಾದರೂ ಹೊಟ್ಟೆ ಹಸಿ ಆದರೆ ಚೆನ್ನಾಗಿ ನೀರು ಕುಡಿಯೋಣ. ಹಾಗೂ ನೀರು ಕುಡಿದ್ರೂ ಹೊಟ್ಟೆ ಹಸಿ ಹೋಗಲಿಲ್ಲ ಅಂದರೆ ಈ ರೀತಿ ಏನಾದರೂ ಡಿಟಾಕ್ಸಿಫಿಕೇಷನ್ ಥರ ಒಂದು ವಾಟರ್ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಫಿಲ್ಲಿಂಗ್ ಆಗಿರುತ್ತೆ. ಸೊ ಹಾಗೆ ನಿದ್ರೆ ಹೋಗ್ಬಿಟ್ಟೆ ಗೈಸ್. ಇಷ್ಟೇ ಇವತ್ತಿನ ರೆಸಿಪಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್.